ಮೇಲ್ಕಾಲ ಇತ್ತು ನನ್ನ ಬಂಧುಗಳ ಅದನ್ನೆಲ್ಲ ನೆನಪು ಮಾಡಿದ್ರೆ ಇನ್ನೂ ಅದು ನನ್ನ ರಕ್ತ ಕುದಿಯುತ್ತೆ. ಹಿಂದೊಂದು ಕಾಲ ಇತ್ತು ಗಂಡು ಸತ್ತ ತಕ್ಷಣ ಸತಿಸ್ನಾನ ಪದ್ಧತಿ ಅಂತೆ. ಗಂಡು ಸತ್ತ ತಕ್ಷಣ ಹೆಣ್ಣನ್ನ ಗಂಡನ ಜೊತೆ ಕೂಸಿ ಸುಟ್ಟು ಬಿಡ್ತಾ ಇದ್ರು. ಗಂಡು ಇಲ್ಲ ಆದ್ಮೇಲೆ ನಿಮಗೆ ಜೀವನ ಇಲ್ಲ. ಗಂಡು ಸತ್ತ ತಕ್ಷಣ ತಲೆ ಬೋಳಿಸ್ತಾ ಇದ್ದ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡಿ ಇವತ್ತು ನಮ್ಮ ದೇಶ ಈ ಮಟ್ಟಕ್ಕೆ ಬಂದಿದೆ. ನಮ್ಮ ಸಂಸ್ಕೃತಿಯನ್ನ ಇಡೀ ವಿಶ್ವದಲ್ಲಿ ನಡೆಸ್ತಾರೆ. ಅನಿಲ್ ಬೆನ್ಕಣ್ಣನವರು ಹೇಳಿದ್ರು ಈ ದೇಶ ಒಗ್ಗಟ್ಟಾಗಲಿಕ್ಕೆ ಕಾರಣ ಯಾರಾದ್ರೂ ಇದ್ರೆ ಅದು ಮಹಿಳೆಯರಂತ ಹೌದು ಅಂತ ಹೇಳೋಣ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಭಾರತ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ನಾವು ಅನೇಕ ಮಹನೀಯರ ಹೆಸರು ಕಂಡುಕೊಳ್ಳುತ್ತೀವಿ. ಗಾಂಧೀಜಿಯವರಿಗೆ ಕಸ್ತೂರ್ಬಾ ಗಾಂಧಿಯವರು ಸಪೋರ್ಟ್ ಮಾಡಲಿಲ್ಲ ಅಂತಂದಿದ್ರೆ ನಿನಗ್ಯಾಕೆ ಬೇಕಾಗಿತ್ತು ಸುಮ್ಮನೆ ಬಾ ಮನಿ ನಡೆಸು ಅಂತ ಹೇಳಿ ಹೇಳಿ ಕಾಂಗ್ರೆಸ್ ಹೇಳಿದ್ರೆ ಬಹುಶಃ ಗಾಂಧೀಜಿಯವರು ಇವತ್ತು ಮಹಾತ್ಮ ಗಾಂಧೀಜಿ ಆಗಲಿಕ್ಕೆ ಸಾಧ್ಯ ಇದೆ. ನೆಹರೂಜಿಯವರಿಗೆ ಅವರ ಧರ್ಮ ಪತ್ನಿ ಸಹಾಯ ಮಾಡಲಿಲ್ಲ ಅಂದಿದ್ರೆ ಅಂತ ಒಂದು ಯೌವನದ 17 ವರ್ಷ ಬಂದ್ಕೊಳ್ಳೆ 1 ವರ್ಷ 2 ವರ್ಷ 3 ವರ್ಷ ಅಲ್ಲ ನೆಹರೂಜಿಯವರು 17 ವರ್ಷ ಜೈ ಭಾರತ. ಈ ಭಾರತ ದೇಶದ ಸ್ವತಂತ್ರಕ್ಕೋಸ್ಕರ ಆಗದ್ಬ ಶ್ರೀಮಂತ ಏಕೈಕ ಪುತ್ರ ಅವ್ರ ಹೆಂಡತಿ ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತ ಅವರು ಜೈವಾಸವನ್ನ ಅನುಭವಿಸಿದ್ರು. ಅದಕ್ಕೆ ಈ ದೇಶದ ಸ್ವತಂತ್ರವನ್ನ ತಂದುಕೊಡ್ಲಿಕ್ಕೆ ಆ ಸಂಗ್ರಾಮದಲ್ಲಿ ನಮ್ಮ ಮಹಿಳೆಯರ ಪಾತ್ರ 50% ಇದೆ ಅಂತ ನಾವೆಲ್ಲರೂ ಎದೆ ತಕ್ಕೊಂಡು ಹೇಳ್ಬೇಕಾಗುತ್ತೆ. ಕೆಲವೊಂದು ವಿಚಾರಗಳನ್ನ ಬೆಳಗ್ಗೆ ಬೆಳಗ್ಗೆ ಈ ಒಂದು ವಾಟ್ಸಪ್ ನಲ್ಲಿ ಬರ್ತಾ ಇರ್ತಾರೆ. ಒಳ್ಳೆ ವಿಚಾರಗಳನ್ನ ಬರ್ಕೊಂಡು ನಿಮ್ಮಂತವ್ರಿಗೆ ಹೇಳ್ತೀನಿ. ಯಾಕಂದ್ರೆ ನಷ್ಟ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಹಂಚ್ಕೋಬೇಕು. ಒಂದು ರೊಟ್ಟಿ ಇದ್ರೆ 4 ಜನರಿಗೆ 4 ಕೊಟ್ಟು ಕೊಳೆಗೆ ತಿನ್ನೋ ಅಂತ ಒಂದು ಸಂಸ್ಕೃತಿಯನ್ನು ನಮ್ಮ ತಂದೆ ತಾಯಿ ನಾನು ಒಂದು ಮೆಸೇಜ್ ಬಂದಿದೆ. ದಾನ ಧರ್ಮಕ್ಕೆ ಕಲ್ಲಿಲ್ಲ, ನ್ಯಾಯ ನೀತಿಗೆ ಸಾವಿಲ್ಲ, ಜೀವ ಬಹಳಷ್ಟು ಚಿಕ್ಕದು, ಜೀವನ ಬಹಳಷ್ಟು ದೊಡ್ಡದು, ಸತ್ತವನಿಗೆ ಒಂದೇ ದಾರ ಸ್ಮಶಾನ, ಸಾಧಿಸಿದವರಿಗೆ 1000. ನೀವೆಲ್ಲ ಸಾಧನೆ ಮಾಡಿ, ಖಂಡಿತವಾಗಲೂ ಸಾಧನೆ ಮಾಡಬೇಕು. ಸಣ್ಣ ಗುರಿ ಇರಬಹುದು, ದೊಡ್ಡ ಗುರಿ ಇರಬಹುದು. ದುಡ್ಡು ಇಲ್ಲದನ್ನು ಬಡವನಲ್ಲ ಬಂಧುಗಳೇ, ದುಡ್ಡು ಇಲ್ಲದನ್ನು ಬಡವನಲ್ಲ. ಜೀವನದಲ್ಲಿ ಕನಸನ್ನ ಕಾಣದೇ ಇರುವಂತ ತುಂಬಾ ಬಡವರು ಅಂತ ನಾನು ಹೇಳ್ತೀನಿ. ಕನಸನ್ನ ಕಾಣಿ, ನಿಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನ, ನಿಮ್ಮ ಮಕ್ಕಳಿಗೆ ದೇಶ ಭಕ್ತಿಯನ್ನ ತುಂಬಿ. ಇವತ್ತು ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಈ ವಿಶ್ವ? ನಮ್ಮ ದೇಶ ಎಷ್ಟೊಂದು ಮುಂದೆ ಬರ್ತಾ ಇದೆ. ನಾವು ಯಾವ ಕಾಲದಲ್ಲಿ 2020 ಅಂತ ಹೇಳ್ತೀವಿ. 2020 ತ್ರೈತಾ ಯುಗದಲ್ಲಿ ಆ ಯುಗ ಪ್ರಾರಂಭ ಆಗಿದ್ದು ಸೀತೆಯಿಂದ, ಮುಕ್ತಾಯ ಆಗಿದ್ದು ಸೀತೆ. ದ್ವಾಪರ ಯುಗ ಪ್ರಾರಂಭ ಆಗಿದ್ದು ದ್ರೌಪದಿಯಿಂದ, ಮುಕ್ತಾಯ ಆಗಿದ್ದು ದ್ರೌಪದಿ. ಇದು ಕಲಿಯುಗ. ಪ್ರತಿಯೊಂದು ಮನೆಯಲ್ಲಿ ಒಂದು ಶಕ್ತಿ, ದೈವ ಶಕ್ತಿ ದೇವತೆ ಹುಟ್ಟಿದ. ನೀವೆಲ್ಲ ಮುನ್ನೋಡಿ, ನಿಮ್ಮ ಜೊತೆ ಸರ್ಕಾರ ನಿಲ್ಲುತ್ತೆ, ನಿಮ್ಮ ಜೊತೆ ನಮ್ಮಂತ ಜನಪ್ರತಿನಿಧಿಗಳು ನಿಲ್ತಾರೆ. ನಿಮ್ಮ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ, ಸ್ಪಂದಿಸ್ತೀವಿ. ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತೀನಿ, ಅಂಗನವರಿಗೆ ಮನವಿಯನ್ನ ಮಾಡ್ತೀನಿ. ನಮ್ಮ ಸ್ತ್ರೀ ಶಕ್ತಿ ಸಂಘ ಹೋದ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷ ಜೆಡಿಎಸ್ ನ ಸರ್ಕಾರದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಎದ್ದು ನಿಂತು ಮಾತನಾಡಿದೆ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ನಾನು ಭಾಷಣ ಕೊಟ್ಟಿದ್ದೆ. ಬಂಧುಗಳೇ, ನಾನು MLA ಆದ ತಕ್ಷಣ ಸ್ತ್ರೀ ಶಕ್ತಿ ಸಂಘದ ಸಾಲ ಮನ್ನಾ ಮಾಡಿಸ್ತೀನಿ, ಸರ್ಕಾರದ ಜೊತೆ ಹೋರಾಟ ಮಾಡಿ ಅಂತ ಹೇಳಿ ಅಕ್ಕನವರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ. ತಮ್ಮ ಕೈಯಲ್ಲಿ ಅಧಿಕಾರ ಇದೆ, ಸೆಂಟ್ರಲ್ ನಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ನಮ್ಮ ಜಿಲ್ಲೆಯವರಾದಂತಹ ಸ್ವಾಭಿಮಾನಿ ಶಶಿಕಲಾ ಜೊಲ್ಲೆಯವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳಿದೆ. ಸ್ತ್ರೀ ಶಕ್ತಿ ಸಂಘದ ಸಾಲ ಬಾಳೇನಿಲ್ಲಾರೆ ಬೆಳಗಾವಿ ಜಿಲ್ಲೆಗೆ 1000 ಕೋಟಿ ಎಷ್ಟಿದೆ? ರೈತರ ಸಾಲ ಮನ್ನಾ ಮಾಡ್ತೀರಿ, ನೇಕರ ಸಾಲ ಮನ್ನಾ ಮಾಡ್ತೀರಿ. ನಮ್ಮ ಬಹಳ ಸಂತೋಷ, ಯಾಕಂದ್ರೆ ನಾವು ರೈತರು ಮತ್ತು ನಮ್ಮ ಅಣ್ಣ ತಮ್ಮ ನೇಕರ. ಸ್ತ್ರೀ ಶಕ್ತಿ ಸಂಘದ ಸಾಲ ಮನ್ನಾ ಮಾಡ್ತೀವಿ. ತಮ್ಮೆಲ್ರಿಗೂ ಒಂದು ಎಲ್ಲಿ ಹೆಣ್ಣು ನಗ್ತಾರೆ
ಆ ಮನೆ ನಡ್ತಾ ಇದೆ. ಎಲ್ಲಿ ಹೆಣ್ಣಿಗೆ ತೊಂದರೆ ಕೊಡ್ತಾರೆ ಆ ಮನೆ ಸರ್ವನಾಶ. ನೀವೆಲ್ಲ ನಡ್ಕೊಂಡಿರ್ಬೇಕು. ನಮ್ಮ ಕಡೆಯಿಂದ ನಾವು ದೇವರಂತೂ ಅಲ್ಲ, ನಮ್ ಬೆನ್ನಿಗೆ ಕಣ್ಣಂತೂ ಇಲ್ಲ. ಆದ್ರೆ ಬಹಳಷ್ಟು ನನ್ನ ಕ್ಷೇತ್ರದಲ್ಲಿ, ನನ್ನ ತಾಲೂಕಿನಲ್ಲಿ, ನನ್ನ ಕ್ಷೇತ್ರಕ್ಕೆ, ಯಾಕಂತಂದ್ರೆ ಮನೆ ಮಗಳೇ ಅಂತ ಹೇಳ್ತೀನಿ, ನನಗೆಲ್ಲ ನನಗೆ ಅಂಗನವಾಡಿ ಟೀಚರ್ ಆಗಲಿ, ನನ್ನೆಲ್ಲ ಕಾರ್ಯಕರ್ತರಾಗಲಿ, ನಾನೆಲ್ಲ ಗೆಳತಿಯರು ಅಂತ ಹೇಳ್ತೀನಿ. ಆ ಒಂದು ಅನ್ಯೋನ್ಯ ಭಾವನೆಯಿಂದ ನಿಮ್ ಜೊತೆ ಇರ್ತೀವಿ. ನಿಮ್ಮ ಒಂದು ಜೀವನದಲ್ಲಿ, ನಿಮ್ಮ ಒಂದು ಇದರಲ್ಲಿ ನನ್ನಿಂದ ಏನಾದರೂ ಒಂದು ಅಳಿ ಸೇವೆ ಇದ್ರೆ ಖಂಡಿತವಾಗ್ಲೂ ನನ್ನ ಗಮನ ತಗೊಂಡು ಬನ್ನಿ. ಸಿಡಿಪಿ ಅವರು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಜೊತೆಯಲ್ಲಿ ನಮ್ಮ ಅಂಗನವಾಡಿ ಕಟ್ಟಡಗಳಿಗೆ ಬಹಳಷ್ಟು ಹಾನಿ, ಮನೆ ಮಳೆ ಒಂದು ಇದ್ರಲ್ಲಿ ಬಹಳಷ್ಟು ಅಂಗನವಾಡಿ ಕಟ್ಟಡಗಳು ಹಾಳಾಗಿದ್ದಾವೆ, ಬಿದ್ದಿದ್ದಾವೆ. ಆ ಅಂಗನವಾಡಿ ಕಟ್ಟಡಗಳಿಗೆ ದುರಸ್ತಿಗೇನು ದುಡ್ಡು ಬಂದಿದೆ, ಆದ್ರೆ ಹೊಸ ಅಂಗನವಾಡಿಗಳನ್ನ ಕಟ್ಟಲಿಕ್ಕೆ ಇನ್ನು ಸ್ವಲ್ಪ ಸರ್ಕಾರದವರು ದುಡ್ಡು ಬಿಡುಗಡೆ ಮಾಡಿ ಪುಣ್ಯ ಕಟ್ಕೊಳ್ಬೇಕು ಅಂತ ತಮ್ಮ ಎಲ್ಲರ ಒಂದು ಮಹಾನ್ ಶಾಸನವಾಗಿ ಹೇಳ್ತಾ ಮಾತು ಪೂರ್ಣ ಯೋಜನೆ ಸಿದ್ದರಾಮಯ್ಯನವರ ಒಂದು ಕನಸು. ಇಲ್ಲಿ ನಾವು ಸೀಮಂತ ಮಾಡೋದು, ಶ್ರೀಮಂತ ಹೆಂಗ್ ಸೀಮಂತ ಮಾಡ್ಬೇಕು ಗೊತ್ತೇನು? ಸಂಕ್ರಮದಲ್ಲಾಗಿಟ್ಟು ಒಂದು ಲಕ್ಷ ರೂಪಾಯಿ ಸೀರೆ ಉಡಿಸಿ, ಒಂದು ನೆಕ್ಲೆಸ್ ಹಾಕಿ ಸೀಮಂತ. ಸರ್ಕಾರದ ಮಹತ್ವದ ಯೋಜನೆ ಆ ಹೆಣ್ಣು ಮಗಳನ್ನ ಹೆಸರಿಗೆ ನನಗೂ ಯಾರಾದ್ರೂ ಒಂದು ಸೀಮಂತ ಮಾಡಬೇಕಂತ ಬಡವರ ಮನೆಯಲ್ಲಿ ಆ ಒಂದು ಕನಸನ್ನ ಕಂಡಂತ ಆ ಒಂದು ಗರ್ಭಿಣಿಗೆ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮವನ್ನ ತಗೊಂಡು ಬಂದು ಮಾತೃಪೂರ್ಣ ಮಾತೃಶ್ರೀ ಕಾರ್ಯಕ್ರಮ ಮಾಡಿ ಅಂತ ಅರ್ಥಗರ್ಭಿತವಾದಂತ ಇದೆಲ್ಲ ಕಾರ್ಯಕ್ರಮ ಯಾವುದೇ ಸರ್ಕಾರ, ಇವತ್ತು ಬಿಜೆಪಿ ಸರ್ಕಾರ ಇದೆ ಮಹಿಳೆಯರಿಗೆ ಸಹಾಯ ಮಾಡಲಿ, ನಾಳೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಮಹಿಳೆಯರಿಗೆ ಸಹಾಯ ಮಾಡಲಿ, ನಾಳೆ ಜೆಡಿಎಸ್ ಬಂದ್ರೆ ಸಹಾಯ ಮಾಡಿ, ಮಹಿಳೆಯರನ್ನ ಯಾರು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿರೋ ನಿಮ್ಮ ಸರ್ಕಾರ ಎರಡನೇ ಸತೆ ಬರುತ್ತೆ ಅಂತ ನಾನು ಮಹಿಳೆಯರನ್ನ ಕಡಿಮೆ ಆಗಿ ತಿಳ್ಕೊಳ್ಬೇಡಿ. ಅದಕ್ಕೆ ನಾನು ಮೊದಲನೇ ತಮ್ಮೆಲ್ಲರ ಕಡೆ ಹೇಳಿಸ್ತೆ, ಮಹಿಳಾ ಶಕ್ತಿ ಅಂದ್ರೆ ದುರ್ಗಾ ಶಕ್ತಿ, ದುರ್ಗಾ ಶಕ್ತಿ ಅಂದ್ರೆ ಮಹಿಳಾ ಶಕ್ತಿ ಅಂತ ಹೇಳಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ದಿನವನ್ನ ಬಹಳಷ್ಟು ಎಂಜಾಯ್ ಮಾಡಿ. ಅಕ್ಕ ಹೇಳಿದ್ರೆ 4 ಗಂಟೆವರೆಗೂ ಇರ್ತಾರೆ ಅಂತ ಹೇಳಿ ನನಗೆ ಬಹಳ ಆಸೆ. ಹೆಣ್ಮಕ್ಳು ಅಂತಂದ್ರೆ ನಾನು ಬಹಳ ಶಂಕರಗೌಡ ಅಂತ ಕೇಳಿ ಹೇಳ್ತಾರೆ ಅವ್ರನ್ನ ಏನ್ ಮಾಡ್ತೇನೆ ಬಿಟ್ಟೆ ಬಿಟ್ಟೆ ಮೈಸೂರು ಮೈಸೂರು 4 ಮಂದಿಗೆ ಅವ್ರ ಜೋಡಿ ಹರಕೆ ಹೇಳ್ಕೊಂಡು ಕೊಡಿರ್ತೀನಿ. ನನಗೂ ಆಸೆ ಇದೆ. ಅದ್ರ ಬದಲುಗಳೇ ಬೆಳಗುಂದಿನಲ್ಲಿ ರವಳನಾಥ್ ಜಾತ್ರೆ ಇರೋದ್ರಿಂದ ಅಲ್ಲಿ ಆ ರವಳನಾಥ್ ಮಂದಿರಕ್ಕೆ ಒಂದು 10 ಲಕ್ಷ ರೂಪಾಯಿ ಕೊಡಬೇಕಾಗಿದೆ. ಇವತ್ತು ಚಕ್ರನ ಕೊಡ್ತಾ ಇದ್ದೀನಿ. ಎಲ್ಲ ಹಿರಿಯರು, ಎಲ್ಲ ಪಂಚರು, ದೇವಸ್ಥಾನ ಕಮಿಟಿಯವರು ಅವರು 1 ಗಂಟೆ ಕಾರ್ಯಕ್ರಮ ಕಾಯ್ತಾ ಇದ್ದಾರೆ. ಆದ್ರೆ ಆ ಕಾರ್ಯಕ್ರಮಕ್ಕಿಂತ ನಾನೊಬ್ಬ ಮಹಿಳೆ ಅಂತ ಹೇಳಿ ನಿನ್ನೆಲ್ಲರೂ ಭೇಟಿಯಾಗಿ ಬಂದಿದ್ದೀನಿ. ನನಗೆ ಅಪ್ಪನೇ ಕೊಡಿ, ನನ್ನ ಜವಾಬ್ದಾರಿಯನ್ನ ನಾನು ನಿರ್ವಹಿಸಲಿಕ್ಕೆ ಅಲ್ಲಿ ಹೋಗ್ಬೇಕಾಗತ್ತೆ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ಮಾನ್ಯ ಶಶಿಕಲಾ ಅಕ್ಕನವರಿಗೆ ನಾನು ನಾನು ಖಂಡಿತವಾಗಿ ಯಾವುದೇ ರಾಜಕಾರಣದ ಮಾತಾಗಲಿ ಅಥವಾ ಯಾರಿಗೆ ನೋವಾಗಲಿ ಮಾಡಲಿಕ್ಕೆ ಬಂದಿಲ್ಲ. ಒಬ್ಬ ಮಹಿಳೆಯಾಗಿ ಇನ್ನೊಬ್ಬ ಮಹಿಳೆಯ ಗುಣಗಾನ ಮಾಡಲಿಕ್ಕೆ ಬಂದಿದ್ದೀನಿ, ಇನ್ನೊಬ್ಬ ಮಹಿಳೆಗೆ ಶಕ್ತಿಯನ್ನು ತಂದಕ್ಕೆ ಬಂದಿದ್ದೀನಿ. ಖಂಡಿತವಾಗಿಯೂ ಅಪ್ಪ ತಮ್ಮ ಮಾತು ನನಗೆ ಮಾರ್ಗದರ್ಶನ ಅಂತ ಹೇಳ್ತಾ ನಿಮ್ಮ ಮಾತು ಮುಗಿದ ಮೇಲೆ ನಾನು ಹೋಗ್ತೀನಿ ಅಂತ ಹೇಳಿ ಇನ್ನೊಮ್ಮೆ ತಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸಿ ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಬದುಕಿ